ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಇಲಾಖೆಯಲ್ಲಿ ರೈತ ಅನುವುಗಾರರಾಗಿ ಸೇವೆ. ರೈತರಿಗೆ 10,000 ಗೌರವಧನ ವೇತನ ನೀಡುವಂತೆ ಒತ್ತಾಯ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಅಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ ಆಗ್ರಹ. ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಈಜಿಪ್ಟ್ ಟರ್ಕಿ ಈರುಳ್ಳಿ. ವಿದೇಶಿ ಈರುಳ್ಳಿಗೆ ಮುಗಿಬಿದ್ದ ಗ್ರಾಹಕರು, ಆದರೂ ಲೋಕಲ್ ಈರುಳ್ಳಿಗೆ ಫುಲ್ ಡಿಮ್ಯಾಂಡ್. ಸಿದ್ದರಾಮಯ್ಯಗೆ ಜನರ ನಾಡಿ ಮಿಡಿತವೇ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ನಾಯಕತ್ವ ಅಂತ್ಯಕಾಲಕ್ಕೆ ಬಂದಿದೆ. ಸಿದ್ದು ವಿರುದ್ಧ ಶಟ್ಟರ್ ವಾಗ್ದಾಳಿ. ಕೃಷಿ ಇಲಾಖೆಯಲ್ಲಿ ರೈತ ಅನುವುಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಜನರಿಗೆ 10,000 ರೂಪಾಯಿ ಗೌರವಧನ ವೇತನ ನೀಡುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುವುದು ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ 2008 ಮತ್ತು 2009 ರೈತರ ಅನುವುಗಾರರ ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಸುಮಾರು 6,500 ಜನರಿಗೆ ಮಾಸಿಕ 10,000 ರೂಪಾಯಿ ಗೌರವಧನ ವೇತನ ನೀಡುವಂತೆ ಒತ್ತಾಯಿಸಿ ಇದೇ ತಿಂಗಳ 23 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ರಾಜ್ಯದ ಸುಮಾರು 5,000 ರೈತ ಅನುವುಗಾರರು ಭಾಗವಹಿಸುವ ನಿರೀಕ್ಷಣೆ ಇದೆ ಎಂದು ಹೇಳಿದರು. ಅವನು ಎಷ್ಟು ಜಮೀನುಗಳಿವೆ, ಯಾವ ದಿಕ್ಕಿನಲ್ಲಿ ಯಾವ ಜಮೀನಿದೆ ಅನ್ನೋದು ಇವರಿಗೆಲ್ಲ ಗೊತ್ತಿದೆ. ಸೊ ಇಂಥ ಫೀಡರ್ಸ್ಗೆ 10,000 ಗೌರವಧನ ಕೊಟ್ಟು ಅವ್ರಿಗೆ ಮುಂದುವರಿಸೋದು ಸರ್ಕಾರಕ್ಕೆ ದೊಡ್ಡ ಇದು ಅಲ್ಲ. ಸೊ ಈ ರೀತಿ ನಾವು ಸರ್ಕಾರದ ಮೇಲೆ ಒಂದು ಒತ್ತಾಯ ಹೇರೋ ಸಲುವಾಗಿ ನಾವು 23 ತಾರೀಕಿಗೆ ಡಿಸೆಂಬರ್ನಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ನಲ್ಲಿ ಕೈಕೊಂಡಿದ್ದೀವಿ. ಸೊ ಸರ್ಕಾರ ನಮಗೊಂದು ಸ್ಪಷ್ಟ ಭರವಸೆ, ಒಂದು ಸ್ಪಷ್ಟ ಇದು ಕೊಡುವವರೆಗೂ ನಮ್ಮ ಹೋರಾಟ 7 ಆಗಲಿ 4 ಆಗಲಿ ಎಷ್ಟು ದಿನ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ಮ ಅನಿರ್ದಿಷ್ಟ ಧರಣಿ ಅಂತೇಳಿ ನಾವು ಘೋಷಣೆ ಮಾಡಿ ಎಲ್ಲ ತಯಾರಿ ನಾವು ಮಾಡ್ಕೊಂಡಿವಿ. ಇಂಡೆಫಿನೆಟ್ ಸ್ಟ್ರೈಕು. ನಿನ್ನೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಮಠಾಧೀಶರಾಗಿ ಕೃಷಿ ಚಟುವಟಿಕೆಯಲ್ಲಿ ಭಾಳಷ್ಟು ತೊಡ್ಕೊಂಡಂಥವರು ಚಿಣಮಗೇರಿ ಸಿದ್ದರಾಮೇಶ್ವರ ಶಿವಾಚಾರ್ಯರು. ಸೊ ಅವರೊಂದು ಶುಭಹಸ್ತ ಈ ಒಂದು ಕೃಷಿ ಪ್ರಧಾನವಾದಂಥ ಹೋರಾಟಕ್ಕೆ ಹತ್ತಲಿ ಅಂಥೇಳಿ ಅವರಿಂದ ನಮ್ಮ ಎಲ್ಲ ಪಾಂಪ್ಲೆಂಟ್ಸು ಪೋಸ್ಟರ್ಸು ಅಂಥದ್ದೆಲ್ಲ ರಿಲೀಸ್ ಮಾಡಿ ಅವರ ಶುಭ ಆಶೀರ್ವಾದನೂ ಕೊಟ್ಟಿದ್ದಾರೆ. ಈ ಹೋರಾಟ ಯಶಸ್ವಿ ಆಗಲಿ ಅಂಥೇಳಿ ತಮ್ಮೆಲ್ಲರ ಪತ್ರಕರ್ತರದ ಒಂದು ಸಹಾಯ ಸಹಕಾರ ಇದು ಒಂದು ಜನಪರವಾದಂಥ ಹೋರಾಟಕ್ಕೆ ತಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಂಥವ್ರದ್ದೆಲ್ಲ ಹೆಸರು ಪತ್ರಿಕಾ. ಈ ಸಂದರ್ಭದಲ್ಲಿ ರುದ್ರಪ್ಪ, ಮುದ್ದಗಂಗಪ್ಪ, ಹಂಪಯ್ಯ ಸ್ವಾಮಿ, ಲಕ್ಷ್ಮೀ ತಳವಾರ್, ಜಗದೀಶ್ ಗಿರ್ಕಿ ಇದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಮೀಸಲಾತಿ 100 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ ಗಣಪತಿ ಸಿಂಧೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ 9 ಮಧ್ಯಾಹ್ನ 3 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ನೌಕರ ಕಲ್ಯಾಣ ಸಂಘದ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಕಾರ್ಯಸೌಧದಲ್ಲಿ ಮೀಸಲಾತಿ 100 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಬೆಂಗಳೂರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹೆಚ್.ಎನ್. ನಾಗಮೋಹನ್ ದಾಸ್ ನೀಡುವರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಿಟಿ ಲೈಬ್ರರಿಯನ್ನು ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ SC/ST ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷ ಹಾಗೂ ಜಯಪ್ರಕಾಶ್ ಕರಜಗಿಯವರು ಇವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ನಾಳೆ ಅಂದರೆ 9 ತಾರೀಕು 12 ಮಂತು 2019 ಒಂದು ಸಂವಿಧಾನ 100 ಮೀಸಲಾತಿ 100 ಎನ್ನುವ ಒಂದು ಅಡಿಯಲ್ಲಿ ಆ ಒಂದು ಟಾಪಿಕ್ ಮೇಲೆ ನಾಳೆ ಒಂದು ವಿಶೇಷವಾದ ಉಪನ್ಯಾಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾಗಮೋಹನ್ ದಾಸ್ ಸಾಹೇಬರು ಜಡ್ಜ್ ಇದ್ದವರು ಅದ್ರ ಬಗ್ಗೆ ನಮ್ಮ ಹುಡುಗರನ್ನು ಉದ್ದೇಶಿಸಿ ನಮ್ಮನ್ನು ಉದ್ದೇಶಿಸಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಮಾತನಾಡಲಿದ್ದಾರೆ. ಅದಕ್ಕೆ ತಾವೆಲ್ಲರಿಗೆ ನನ್ನ ಪರ್ಸ್ನಲ್ಲು ಹಾಗೂ ನನ್ನ ಯೂನಿವರ್ಸಿಟಿಯಿಂದ ಹಾಗೂ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕಳಕಳಿಯ ವಿನಂತಿ ಅಂದರೆ ಏನಂದರೆ, ಈ ನಮ್ಮ ಒಂದು ಅಭಿಯಾನದ ಅಥವಾ ಈ ನಮ್ಮ ಒಂದು ಕಾರ್ಯಕ್ರಮದ ಒಂದು ಸುದ್ದಿಯನ್ನು ಅಥವಾ ಈ ಒಂದು ನಮ್ಮ ವಿಷಯವನ್ನು ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಸವಿಸ್ತಾರವಾಗಿ ಪ್ರಕಟಣೆ ಮಾಡಲಿಕ್ಕೆ ಬಿತ್ತರಿಸಲಿಕ್ಕೆ ನಾನು ನಿಮಗೆ ಇದ್ರ ಮುಖಾಂತರ ವಿನಂತಿ ಮಾಡ್ಕೋತೀನಿ. ವಿನಂತಿ ಮಾಡಿದ್ರ ಜೊತೆಯಲ್ಲೇ
ನಂದು ವಿಶೇಷವಾದ ಕಾಳಜಿ ಅಥವಾ ಕಳಕಳಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಏನಂದರೆ, ಮೀಸಲಾತಿ 100 ವರ್ಷ ಅಂತ ನಮ್ಮದೊಂದು ಟಾಪಿಕ್ ಇದೆ. ಈಗ ಮೀಸಲಾತಿ ಸ್ಟಾರ್ಟಾಗಿ ನಮ್ಮ ದೇಶದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಸ್ಟಾರ್ಟ್ ಆಗಿದೆ, ಆದರೆ ನಮ್ಮ ದೇಶದಲ್ಲಿ ಸ್ಟಾರ್ಟಾಗಿ ನಾಲ್ವಡಿ ಕೃಷ್ಣರಾಜರು ಹಿಡಿದು, ಆಮೇಲೆ ಸಯ್ಯಾಜಿರಾವ್ ಗಾಯಕ್ವಾಡ್ ಹಿಡಿದು, ಆಮೇಲೆ ನಮ್ಮ ಕೊಲ್ಲಾಪುರ ಶಾಹು ಮಹಾರಾಜರು ಹಿಡಿದು ಮೀಸಲಾತಿಯನ್ನು ಸ್ಟಾರ್ಟ್ ಆಗಿದೆ. ಮೀಸಲಾತಿ ಅವಾಗ 1819 ಏನು ಮೀಸಲಾತಿ ಶಾಹು ಮಹಾರಾಜರು ಸ್ಟಾರ್ಟ್ ಮಾಡಿದ್ರು ಕೊಲ್ಲಾಪುರದಲ್ಲಿ, ಅವಾಗಿನ ಹಿಡಿದು ನಾಲ್ವಡಿ ಕೃಷ್ಣರಾಜರು ಸಾಹೇಬರು ಒಡೆಯರು ಕೂಡ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ಮತ್ತು ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಆಗಿ ಅದಕ್ಕೆ ಈ ಎಲ್ಲ ಪ್ರೇರಣೆ ಹಿಂದೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮೀಸಲಾತಿಯನ್ನು ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಅದಕ್ಕೆ ಸಂವಿಧಾನದತ್ತವಾಗಿ ಸಂವಿಧಾನದಿಂದ ಬದ್ಧಗೊಳಿಸಿ ಅದಕ್ಕೆ ಮೀಸಲಾತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮೀಸಲಾತಿಯನ್ನು ನಡೀತಾ ಇದೆ. ಅದಕ್ಕೆ ತಮಗೆಲ್ಲರೂ ಗೊತ್ತೇ ಇದೆ ಅದು ಮೀಸಲಾತಿ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಅದರ ಅರ್ಥ ಆಗ್ತಾ ಇದೆ, ಯಾವ ರೀತಿಯಾಗಿ ಜನರಿಗೆ ಮುಟ್ತಾ ಇದೆ. ಅದು ತಾವು ಕೂಡ ಅದಕ್ಕೆ ತುಂಬಾನೆ ನಮ್ಕಿನ ಹೆಚ್ಚಿನದ ನಾಲೆಜು, ಹೆಚ್ಚಿನ ಮಾಹಿತಿ ತಮಗೆ ಇದೆ. ಅದು ಅದರ ಸಲುವಾಗಿ ಇದು ಮೀಸಲಾತಿ 100 ವರ್ಷನೇ ಸಾಕು ಅಥವಾ ಇನ್ನೂ ಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಅಥವಾ ಇಲ್ಲಿಗೆ ಸ್ಥಗಿತ ಮಾಡಬೇಕು ಅಥವಾ ಈ ಮೀಸಲಾತಿಯಲ್ಲಿ ಯಾವ್ಯಾವ ಜಾತಿಗಳನ್ನು ಸೇರ್ಪಡೆ ಮಾಡಬೇಕು ಅಥವಾ ಈ ಮೀಸಲಾತಿ ಹೆಚ್ಚಳವನ್ನು ಜನಸಂಖ್ಯಾ ಆಧಾರಿತವಾಗಿ ಮಾಡಬೇಕು ಅಥವಾ ಈ ಮೀಸಲಾತಿ ತೆಗೆದೇ ಹಾಕಬೇಕು ಅಥವಾ ಮೀಸಲಾತಿ ಯಾರಿಗೆ ಕೊಡಬೇಕು, ಈ ದೇಶದಾಗ ಮೀಸಲಾತಿ ಇರಬೇಕೋ ಬೇಡವೋ ಅನ್ನೋದೆಲ್ಲ ಸವಿಸ್ತಾರವಾಗಿ ತಾವು ಅದನ್ನು ತಿಳ್ಕೊಂಡಿದ್ದೀರಿ ಅಥವಾ ತಮ್ಮದು ಪತ್ರಿಕಾರಂಗದ ಒಂದು ಕಾಂಟ್ರಿಬ್ಯೂಷನ್. ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಬಿಸಿಲು ನಾಡಿನ ಬಂಡಾಯದ ಧ್ವನಿ ಡಾಕ್ಟರ್ ಚೆನ್ನಣ್ಣ ವಾಲಿಕರವರ ಒಡನಾಡಿಗಳಿಂದ ಚೆನ್ನಣ್ಣನವರ ನೆನಪು ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಚೆನ್ನಣ್ಣ ವಾಲಿಕರವರ ನೆನಪು ನಮನ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಅತಿಥಿ ಗಣ್ಯರು ಚೆನ್ನಣ್ಣ ವಾಲಿಕರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೇಣದ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ವೇದಿಕೆಯ ಮೇಲೆ ಚೆನ್ನಣ್ಣ ವಾಲಿಕರ್ ನೆನೆದು ಭಾವುಕರಾಗಿ ಕಣ್ಣೀರಿಟ್ಟು ಮಾತನಾಡುತ್ತಾ, ಅವರು ಮೂಢನಂಬಿಕೆಗಳಿಗೆ ತುತ್ತಾಗಬಾರದೆಂದು ಹೋರಾಟದ ಮಹಾನ್ ವ್ಯಕ್ತಿ, ಕೃತಿಗಳ ಮುಖಾಂತರವೇ ಜನರಿಗೆ ಸಂದೇಶವನ್ನ ನೀಡುತ್ತಿದ್ದ ಅಪರೂಪದ ಸಾಹಿತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಗೆ ಚೆನ್ನಣ್ಣ ವಾಲಿಕರವರ ಹೆಸರು ಇಡಲು ಪ್ರಸ್ತಾಪ ಮಾಡಲಾಗಿದೆ ಎಂದು ಹೇಳಿದರು. ಮೂಢನಂಬಿಕೆಗಳು, ಕಂದಾಚಾರಗಳು ಎಲ್ಲ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳೊಂದಿಗೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಮುಖಾಂತರ ಕೃತಿಗಳ ರೂಪದಲ್ಲಿ ಈ ಕೋಚಮ್ಮ, ಪೋಲ್ಕಮ್ಮ ಇನ್ನಿತರ ದೇವಿಯರ ಮೂಢನಂಬಿಕೆಗಳು ಮತ್ತು ನಮ್ಮ ಈ ಚಿಂಚೂರಮ್ಮ ಪುರ್ತಾಯಿಯವರ ಇನ್ನಿತರ ಎಲ್ಲ ವಿಚಾರಗಳು, ಮೂಢನಂಬಿಕೆಗಳನ್ನು ತುತ್ತಾಗಬಾರದು, ಬೇರೆಯವರ ಹಾಗೆ ನೀವು ಮಾಡಿ ಬದುಕಬೇಕು ಎಂಬ ತನ್ನ ಕೃತಿಯ ಮೂಲಕ ಅತ್ಯಂತ ಹಗುರವಾದಂಥ ಭವಿಷ್ಯ ಅವರ ಬರೆದಂಥ ನುಡಿಗಳು, ಆ ಅಕ್ಷರಗಳು ಭವಿಷ್ಯ ನಿಮ್ಗೆ ಯಾರಿಗೂ ಕೂಡ ಬರಲಾಕಿಲ್ಲ ಅಂತಹ ಅಕ್ಷರದ್ದು. ಹಿಂದೆಲ್ಲ ಒಂಕು 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 ಹೋಗಿ ಮ್ಯಾಲ ಹಾಕ್ತಿವು. ಅಂತ ಒಬ್ಬ ಅಪರೂಪದ ಸಾಹಿತಿ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಲೋಕದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಈ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೂಡ ಕನ್ನಡ ಅಧ್ಯಯನ ಸಂಸ್ಥೆಗೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಹೆಸರಿಡಬೇಕಂತೇಳಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ಅವರ ಮಾಡಿ ಹೋದಂಥ ಕೆಲಸಗಳಿಗೆ ಸಾಹಿತ್ಯ ಲೋಕದಲ್ಲಿ ತಾವೆಲ್ಲರೂ ಕೂಡ ಎಲ್ಲೆಲ್ಲಿ ಅವರಿಗೆ ಸಲ್ಲಬೇಕು ಅವರಿಗೆ ನಾವೆಲ್ಲರೂ ಕೂಡಿ ಅಭಿನಂದನೆ ಸಲ್ಲಿಸತಕ್ಕಂಥ ರೀತಿಯಲ್ಲಿ ಅವರ ಹೆಸರನ್ನು ನೆನಪು ಮಾಡ್ತಕ್ಕಂಥ ರೀತಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಅವರ ನುಡಿನಮನ ಕಾರ್ಯಕ್ರಮಗಳು ಈಗಾಗಲೇ ಅನ್ನೋ ಹೇಳಿದರು ಆಗಿವೆ ಎಂಬ ಮಾತನ್ನು ಕೂಡ ಗೌರವರು ಚನ್ನಬಸಪ್ಪನವರ ನೇತೃತ್ವದಲ್ಲಿ ಕೂಡ ಆಗಿವೆ ಎಂಬ ಮಾತನ್ನು ಕೂಡ ಹೇಳಿದಿರಿ. ಗುಲ್ಬರ್ಗದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇಂಥ ಎಲ್ಲ ರಂಗದಲ್ಲಿ ಕೂಡ ಅವರ ಹೆಸರನ್ನು ಬರಲಾರಂತೆ. ಯಾಕಂದರೆ ಕನ್ನಡಬಾಯಿ ಆಂಗಲವರಿರ್ಬೋದು, ಚೆನ್ನಣ್ಣ ವಾಲಿಕರ್ ಅವರಿಬ್ಬರೂ ಕೂಡ ಈ ನಮ್ಮ ಸಮಾಜಕ್ಕೆ, ಹಿಂದುಳಿದ ವರ್ಗಕ್ಕೆ, ದಲಿತ ವರ್ಗಕ್ಕೆ ಕೂಡ ಅಭೂತಪೂರ್ವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಬಾಳಿ ಬೆಳಕೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ
ಈ ಸಂದರ್ಭದಲ್ಲಿ ಕೇಲಿಲ ರಾಜಶೇಖರ್ ನಾಯ್ಡು, ಮಲ್ಲೇಸಿ ಸಜ್ಜನ್, ಶಿವಾನಂದ ಸಾವಳಗಿ, ಶೆಳಗಿ ದೇವೇಂದ್ರ, ಎಸ್ಪಿ ಮೇಲ್ಕೇರಿ ಇನ್ನಿತರರು ಇದ್ದರು. ಭಾರತೀಯ ಜನತಾ ಪಾರ್ಟಿ ಯಾರನ್ನು ಆಪರೇಷನ್ ಕಮಲ ಮಾಡುವುದಿಲ್ಲ ಎಂದು ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ನಡೆಸಿದ್ರು. ಹುಬ್ಬಳ್ಳಿ ನಗರದಲ್ಲಿಂದು ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಸಾಂತಿಕ ಸಭೆಯಲ್ಲಿ ಆಪರೇಷನ್ ಕಮಲ ಕುರಿತು ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಬಿಜೆಪಿ ಯಾರನ್ನು ಆಪರೇಷನ್ ಕಮಲ ಮಾಡುವುದಿಲ್ಲ. ಕಾಂಗ್ರೆಸ್ನಲ್ಲಿ ಶಾಸಕರು ಬೇಸರದಲ್ಲಿದ್ದಾರೆ, ಅಲ್ಲಿಯ ಶಾಸಕರು ಬಂದರೆ ಬಿಜೆಪಿಗೆ ಸೇರಿಕೊಳ್ಳುವ ಕುರಿತು ವಿಚಾರ ಮಾಡುತ್ತೇವೆ ಎಂದು ಅವರು ಹೇಳಿದರು. ನಮ್ಮದು ರಾಜಕೀಯ ಪಕ್ಷ, ಯಾರೇ ಬಂದರೂ ತೆಗೆದುಕೊಳ್ಳುತ್ತೇವೆ. ಕಾಂಗ್ರೆಸ್ ಪಕ್ಷದ ನಾಯಕರನ್ನು ದಿನೇಶ್ ಗುಂಡೂರಾವ್ ಹಿಂದಿಟ್ಟುಕೊಳ್ಳಲಿ ಎಂದು ಗುಡುಗಿದರು. ಅನರ್ಹ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅನರ್ಹ ಶಾಸಕರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರ ಬಂದಿದೆ ವಿನಃ ಅನರ್ಹ ಶಾಸಕರು ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ ನಮ್ಮ ಸರ್ಕಾರ ಬಂದಿಲ್ಲ ಎಂದು ಅವರು ಹೇಳಿದರು. ಅನರ್ಹ ಶಾಸಕರಿಗೆ ಟಿಕೆಟ್ ನೀಡಿದ್ದೇವೆ, ಆ ಮೂಲಕ ಒಂದು ಹಂತದ ನ್ಯಾಯ ಕೊಟ್ಟಿದ್ದೇವೆ ಎಂದು ಅವರು, ಭಾರತೀಯ ಜನತಾ ಪಾರ್ಟಿ ಉಪಚುನಾವಣೆಯಲ್ಲಿ 15ಕ್ಕೆ 15 ಸ್ಥಾನ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಅವಶ್ಯಕತೆ ನಾವು ಆಪರೇಷನ್ ಕಮಲ ಮಾಡೋದಿಲ್ಲ ಅಂತ, ಅವರಾಗೆ ಬಂದ್ರೆ ಪಾರ್ಟಿ ಬಿಟ್ರೆ ನಾವು ಸ್ವಾಗತಿಸಿ, ನಾವು ರಾಜಕೀಯ ಪಾರ್ಟಿ ಎಲ್ಲರನ್ನು ಸ್ವಾಗತಿಸಿ. ನಮ್ಮ ಪಾರ್ಟಿಗೆ ಯಾವ ಕಾರ್ಯಕರ್ತ ಬಂದರೂ ಕಾಂಗ್ರೆಸ್ನ ಕಾರ್ಯಕರ್ತನನ್ನು ತಗೊಳ್ತಾರೆ, ನಾಯಕ ಮಾತ್ರ ಅಲ್ಲ ಜೆಡಿಎಸ್ ನ ಕಾರ್ಯಕರ್ತ ಬಂದರೂ ತಗೊಳ್ತಾರೆ. ಅದನ್ನ ನೋಡಿ ಅವರು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಇಟ್ಕೊಳ್ಳಿ ಪಾರ್ಟಿಯನ್ನ, ದಿನೇಶ್ ಗುಂಡೂರಾವ್ ಕೆಲಸ ಮಾಡಲಿ, ಎಂಎಲ್ಎಗಳನ್ನು ವಿಶ್ವಾಸದಲ್ಲಿ ಇಟ್ಕೊಳ್ಳಿ. ಅವರಿಗೆ ದುಃಖ ಆಗಿ ಬಂದ್ರೆ ನಾವೇ ನೋಡಬೇಕು. ಪಾರ್ಟಿ ಯೋಚನೆ ಮಾಡ್ತಾರೆ, 15ನೇ ಸ್ಥಾನ ಗೆಲ್ತದೆ, ಆನಂತರ ಮರುದಿವಸ ನಾವು ಕೂತು ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ನ್ಯಾಯ ಕೊಡ್ತೇವೆ ಅಂತ ಹೇಳಿದ್ದೇವೆ, ನ್ಯಾಯ ಕೊಟ್ಟಬೇಕಲ್ಲ. 15 ಗೆಲ್ಲ ಸೋತವ್ರು ಯಾರ್ರಿ? 15 ಗೆಲ್ತೇವೆ ಅಂತ ನನ್ನ ಅಧ್ಯಕ್ಷನಾಗಿ ಹೇಳ್ತೇನೆ. ನಂತರ ನೀವು ನನ್ನ ಹತ್ರ ಯಾವಾಗ ಕೇಳಬೇಕು? ನೀವು ಸ್ವಾಮಿ ನೀವು ಪ್ರಶ್ನೆ ಕೇಳಬೇಕು. ಈಗ ನನಗೆ 15ಕ್ಕೆ 15 ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ. ಅದೇ ಕೇಳಿದೆ, ಅನ್ಯಾಯ ಆಗದಕ್ಕೆ ನೋಡ್ಕೊಳ್ತೇವೆ, ಯಾರಿಗೂ ಅನ್ಯಾಯ ಆಗದಕ್ಕೆ ನೋಡ್ಕೊಳ್ತೇವೆ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಖಾಸಗಿ ಶಾಲೆಯ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮದೇ ಆದ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬಾರದ ಕಾರಣ ಹೊರಗೆ ನಿಲ್ಲಿಸಿ ಮಕ್ಕಳಿಗೆ ಭಯದ ಭಾವನೆ ಮೂಡಿಸುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅದರಿಂದ ಶಾಲೆಯ ಮಾನ್ಯತೆಯನ್ನು ರದ್ದುಪಡಿಸಿ ಎಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಸದಸ್ಯರು ಇದ್ದರು. ಸಿದ್ದರಾಮಯ್ಯಗೆ ಜನರ ನಾಡಿ ಮಿಡಿತವೇ ಗೊತ್ತಿಲ್ಲ, ಅಹಂಕಾರ ಹಮ್ಮುದಿಮ್ಮಿನಿಂದ ಸಿದ್ದರಾಮಯ್ಯ ಮಾತನಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವ ಅಂತ್ಯಕಾಲಕ್ಕೆ ಬಂದಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ತೀವ್ರ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಬಿಜೆಪಿ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸುತ್ತಿದ್ದಾರೆ, ಚುನಾವಣಾ ಫಲಿತಾಂಶ ಬರುವ ಮುಂಚೆಯೇ ಅವರ ಅಧಿಕಾರದ ಕನಸು ಕಾಣುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗುವ ಕನಸು ಕಾಣುತ್ತಿದ್ದಾರೆ, ಫಲಿತಾಂಶ ಬರುವುದಕ್ಕೂ ಮೊದಲೇ ಯಾರು ಸಿಎಂ ಆಗಬೇಕು ಎನ್ನುವ ಚರ್ಚೆ ನಡೆಸಿದ್ರು ಎಂದು ಕಿಡಿಕಾರಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ನೀಡಿದಂತಹ ಯೋಜನೆಗಳು ಜನಸಾಮಾನ್ಯರಿಗೆ ಯಾವುದೂ ತಲುಪಿಲ್ಲ ಎಂದು ಅವರು, ಉಪಚುನಾವಣಾ ಫಲಿತಾಂಶದ ನಂತರ ಬಿಜೆಪಿ ಸರ್ಕಾರವೇ ಮುಂದುವರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಮೊದಲು ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿ, ಫಲಿತಾಂಶದ ಬಳಿಕ ಸಿದ್ದರಾಮಯ್ಯ ವಿರೋಧ ಪಕ್ಷದ ಸ್ಥಾನ ಮುಟ್ಟುಗೋಲು ಹಾಕಿಕೊಳ್ಳುವ ಸ್ಥಿತಿ ಬರಲಿದೆ ಎಂದು ಹಾಸ್ಯಾಸ್ಪದವಾಗಿ ಕಿಡಿಕಾರಿದರು. ಬಿಜೆಪಿ ಬಗ್ಗೆ ಸುಖ ಸುಮ್ಮನೆ ಮಾತನಾಡಬೇಡಿ, ಕೆಟ್ಟದಾಗಿ ಮಾತನಾಡುವುದರಿಂದ ಕಾಂಗ್ರೆಸ್ಗೆ ಮತ ಬರಲ್ಲ, ಸಿದ್ದರಾಮಯ್ಯ ಕೊಟ್ಟ ಭಾಗ್ಯಗಳು ಯಾರಿಗೆ ತಲುಪುವುದಿಲ್ಲ ಎಂದು ಏಕವಚನದಲ್ಲಿ ಕಿಡಿಕಾರಿದರು. ರಿಸಲ್ಟ್ ಆದ್ಮೇಲೆ ಏನೋ ಹೆಚ್ಚು ಕಡಿಮೆ ಆದ್ರೆ ಚರ್ಚೆ ಮಾಡಬಹುದು. ರಿಸಲ್ಟ್ ಆಗುವ ಮುಂಚೆನೆ ಈ ಚರ್ಚೆ ಚಾಲು ಮಾಡಿಬಿಟ್ಟಿದ್ರು ಎಲ್ಲ ಕಾಂಗ್ರೆಸ್ ಜೆಡಿಎಸ್, ನಮ್ದೇ ಸರ್ಕಾರ ಬಂದ್ ಬಿಡ್ತಾರೆ ಅಂತ ಮಟ್ಟಿಗೆ. ಯಾವಾಗ ಎಕ್ಸಿಟ್ ಪೂಲ್ ಬಂತು ಬಂದ್ಮೇಲೆ ಇಲ್ರಿ ಸಿದ್ದರಾಮಯ್ಯ ನಿನ್ನೆ ಮನೆ ಸ್ಟೇಟ್ಮೆಂಟ್ ನೋಡಿದೆ, ನಾ ಇನ್ನು ಮತ್ತೆ ಮುಖ್ಯಮಂತ್ರಿ ಆಗ್ತಿ ಅಂತ ಎಲ್ಲೇ ಹೇಳಿ, ನಾನು ಹೇಳೇ ಇಲ್ಲ. ಕೆಲವು ಜನ ಕ್ಯಾಕೆ ಹೊಡೆಯೋ ಇರ್ತಾರ ಎಲ್ಲೇ ಪಬ್ಲಿಕ್ ಮೀಟಿಂಗ್ ದಾಗ ಅಂತವ್ರ ಸಲುವಾಗಿ ನೀವು ಮಾತಾಡ್ತಿರಲ್ಲ ಅದರಿಂದ ಓಟ್ ಕೊಡೋದಲ್ಲ ಸಿದ್ದರಾಮಯ್ಯ ಅಂತ ಕೇಳ್ತೀನಿ. ನಾನು ಎಲ್ಲಿ ಹೋದಲ್ಲಿ ಕ್ಯಾಕೆ ಹೊಡೆಯೋ ಹೊರಟದ ಅವ್ರು ಕೆಟ್ಟದಾಗ ಮಾತಾಡಿದ ಕೂಡಲೇ ಸಿಟಿ ಉಂಬುದು ಕ್ಯಾಕೆ ಹಾಕೋದು ಅದರಿಂದ ಓಟ್ ಬರ್ತಾವ ಅಂತ ತಿಳ್ಕೊಂಡಾರ ಸಿದ್ದರಾಮಯ್ಯ ಓಟ್ ಬರೋದಿಲ್ಲ.
ಚಾಮುಂಡೇಶ್ವರಿಗೆ 36 ಸಾವಿರ ಓಟ್ನಿಂದ ಸೂಸಿದಾರೆ ನಿಮ್ಗೆ. ಹೀಗಾಗಿ ಅಂತ ಬರುದಿಲ್ಲ, ಅದಕ್ಕೆ ನಿಮ್ಗೆ ಓಟ್ ಬರುದಿಲ್ಲ ಎಂದು ಸಿದ್ದರಾಮಯ್ಯ ನಿಮ್ಮ ನಾಯಕತ್ವ ಅಂತ್ಯ ಕಾಲಕ್ಕೆ ಬಂದದ. ಬಹುಶಃ ಈ ರಿಸಲ್ಟ್ ಬಂದ ಮೇಲೆ ಬೈ ಎಲೆಕ್ಷನ್ ಒಂದು ಬಿಜೆಪಿ ಇನ್ನೂ ಗಟ್ಟಿಮುಟ್ಟಾಗ್ತದೆ, ಸ್ಥಿರವಾಗ್ತದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಒಂದು ಬಲಾಢ್ಯ ಸರ್ಕಾರ ಮುಂದುವರಿತದೆ. ಹೀಗಾಗಿ ಜನ ಕಲ್ಯಾಣ ಮತ್ತು ಕರ್ನಾಟಕದ ಮುನ್ನಡೆ ಇನ್ನೂ ಹೆಚ್ಚು ಗಟ್ಟಿಮುಟ್ಟಾಗಿ ಮಾಡಲಿಕ್ಕೆ ಸಾಧ್ಯತೆ. ಆಮೇಲೆ ಬಹುಶಃ ಸಿದ್ದರಾಮಯ್ಯವರ ವಿಪಕ್ಷ ಸ್ಥಾನ ಇದೆಯಲ್ಲ, ಅದು ಸಹಿತ ಬಹುಶಃ ಅವರು ಮುಟ್ಟುಗೋಲು ಹಾಕುವಂತ ಚಾನ್ಸ್ ಇದೆ. ಉಳಿದೆಲ್ಲ ನಾಯಕರು ಕೂಡಿಕೊಂಡು ಅದರಿಂದ ಅಲ್ಲಿಂದ ತೆಗೆಯುವಂತ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿ ಸಿದ್ದರಾಮಯ್ಯವರು. ಬಿಜೆಪಿ ಬಗ್ಗೆ, ಬಿಜೆಪಿ ಸರ್ಕಾರ ಬಗ್ಗೆ ಏನೂ ಕಾಳಜಿ ಮಾಡೋದು ಬೇಡ. ಇವತ್ತು ಬಿಜೆಪಿ ಗಟ್ಟಿಮುಟ್ಟಾಗಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ, ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಗಟ್ಟಿಮುಟ್ಟಾಗಿದೆ. ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೀತದೆ ಮತ್ತು ನಮ್ಮ ಸಂಘಟನೆಯಿಂದ ಬಂದ ನಳಿನ್ ಕಟೀಲ್ ಅವರಿಂದ ಸಂಘಟನೆ ಇನ್ನೂ ಹೆಚ್ಚು ಶಕ್ತಿಪೂರ್ವಕ ಆಗ್ತದೆ. ಉತ್ತರ ಕರ್ನಾಟಕದ ಮಂದಿಗೆ ಊಟಕ್ಕೂ ನಾಷ್ಟಕ್ಕೂ ಬೇಕೇ ಬೇಕು ಆ ತರಕಾರಿ. ಆ ತರಕಾರಿ ಊಟದಲ್ಲಿ ಇಲ್ಲ ಅಂದ್ರೆ ಊಟನೂ ಮಾಡಲ್ಲ. ಆ ತರಕಾರಿ ಬೆಲೆ ತಗ್ಗಿಸಲು ಸರ್ಕಾರ ವಿದೇಶಿ ತರಕಾರಿಗೆ ಒಪ್ಪಂದ ಮಾಡಿಕೊಂಡಿದೆ. ಆದರೂ ನಮಗೆ ಲೋಕಲ್ ತರಕಾರಿನೇ ಬೇಕು ಅಂತಾರೆ ಇಲ್ಲಿಯ ಗ್ರಾಹಕರು. ಯಾವುದು ಆ ಉತ್ತರ ಕರ್ನಾಟಕ ಮಂದಿಯ ಡಿಮ್ಯಾಂಡ್ ತರಕಾರಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹುಬ್ಬಳ್ಳಿಗೆ ಲಗ್ಗೆ ಇಟ್ಟ ಈಜಿಪ್ಟ್ ಹಾಗೂ ಟರ್ಕಿ ಈರುಳ್ಳಿ. ಈಜಿಪ್ಟ್ ಈರುಳ್ಳಿ ಬಂದರೂ ಕಡಿಮೆ ಆಗದ ದೇಸಿ ಈರುಳ್ಳಿ ಬೆಲೆ. ದೇಸಿ ಈರುಳ್ಳಿಗೆ ಮುಗಿಬಿದ್ದ ಗ್ರಾಹಕರು, ಲೋಕಲ್ ಈರುಳ್ಳಿಗೆ ಈಗ ಫುಲ್ ಡಿಮ್ಯಾಂಡ್. ಉತ್ತರ ಕರ್ನಾಟಕದ ಮಂದಿಗೆ ಪಕ್ಕಾ ಲೋಕಲ್ ಈರುಳ್ಳಿ ಇದ್ರೆ ಸಾಕು ಅಂತಿದ್ದಾರೆ. ಹೌದು, ದೇಶಾದ್ಯಂತ ಈರುಳ್ಳಿ ಬೆಲೆ ಕೇಳಿ ಗ್ರಾಹಕರು ಮೂರ್ಛೆ ಹೋಗುತ್ತಿದ್ದಾರೆ. ಈರುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ. ಹುಬ್ಬಳ್ಳಿ ಎಪಿಎಂಸಿಯಲ್ಲಿಯೂ ಈರುಳ್ಳಿ ಬೆಲೆಯ ಹೆಚ್ಚಳ ತಗ್ಗಿಸಲು ಸರ್ಕಾರ ಈಜಿಪ್ಟ್ ಹಾಗೂ ಟರ್ಕಿ ಈರುಳ್ಳಿ ಆಮದು ಮಾಡಿಕೊಂಡಿದೆ. ಆದರೂ ಕೂಡ ಈರುಳ್ಳಿ ಬೆಲೆ ಮಾತ್ರ ಕಡಿಮೆ ಆಗಿಲ್ಲ. ಈಜಿಪ್ಟ್ ಈರುಳ್ಳಿ ಕ್ವಿಂಟಲ್ಗೆ 11,000 ರಿಂದ 12,000 ರೂಪಾಯಿಗೆ ಮಾರಾಟವಾದರೆ ರಾಜ್ಯ ಹಾಗೂ ಮಹಾರಾಷ್ಟ್ರದ ಈರುಳ್ಳಿ ಬೆಲೆ 15,000 ರಿಂದ 18,000 ಕ್ವಿಂಟಲ್ವರೆಗೆ ಮಾರಾಟವಾಗುತ್ತಿದೆ. ಆದರೆ ಗ್ರಾಹಕರು ಮಾತ್ರ ಲೋಕಲ್ ಈರುಳ್ಳಿ ಕಡೆ ಹೆಚ್ಚು ಆಸಕ್ತಿ ವಹಿಸುತ್ತಿದ್ದಾರೆ. ವಿದೇಶಿ ಈರುಳ್ಳಿಯ ಬೆಲೆ ಕೊಂಚ ಕಡಿಮೆ ಇದ್ರೂ ಕೂಡ ಕೊಳ್ಳಲು ಜನರು ಆಗಮಿಸುತ್ತಿಲ್ಲ. ಹೀಗಾಗಿ ದೇಸಿ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಈಜಿಪ್ಟ್ ಹಾಗೂ ಟರ್ಕಿ ಈರುಳ್ಳಿ ಮುಂಬೈ ಮೂಲಕ ಹುಬ್ಬಳ್ಳಿ ಮಾರುಕಟ್ಟೆಗೆ ಆಗಮಿಸುತ್ತಿದ್ರು ಒಂದೆಡೆ ಈರುಳ್ಳಿ ಬೆಲೆ ಕಡಿಮೆ ಆಗುತ್ತಿಲ್ಲ, ಇನ್ನೊಂದೆಡೆ ಹೊರದೇಶದ ಈರುಳ್ಳಿ ಖರೀದಿ ಮಾಡಲು ಗ್ರಾಹಕರು ಹಿಂದೆ ಮುಂದೆ ನೋಡುವಂತಾಗಿದೆ. ರಾಜ್ಯ ಹಾಗೂ ಮಹಾರಾಷ್ಟ್ರದ ಈರುಳ್ಳಿ ಉತ್ತಮ ಗುಣಮಟ್ಟ ಹಾಗೂ ರುಚಿಕರವಾಗಿರುವುದರಿಂದ ಸ್ಥಳೀಯ ಈರುಳ್ಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹೀಗಾಗಿ ಈರುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವುದರಿಂದ ಮುಂದಿನ ವಾರ ಹುಬ್ಬಳ್ಳಿಗೆ ಈಜಿಪ್ಟ್ನಿಂದ 11,000 ಟನ್ ಈರುಳ್ಳಿ ಆಮದು ಆಗುವ ಸಾಧ್ಯತೆ ಇದೆ. ಆದರೆ ಎಷ್ಟೇ ವಿದೇಶಿ ಈರುಳ್ಳಿ ಬಂದರೂ ದೇಸಿ ಈರುಳ್ಳಿ ಬೆಲೆ ಇರಲಿದೆ ಎಂಬ ವಿಶ್ವಾಸವನ್ನು ರೈತರು ಹೊಂದಿದ್ದಾರೆ. ಈರುಳ್ಳಿ ಯಾವುದಾದರೂ ದರ ಕಡಿಮೆ ಇದ್ರೆ ಸಾಕು ಎನ್ನುತ್ತಿದ್ದಾರೆ ಕೆಲವು ಗ್ರಾಹಕರು. ಇನ್ನು ಕೆಲವರು ದೇಸಿ ಹಾಗೂ ವಿದೇಶಿ ಈರುಳ್ಳಿಯ ನಡುವೆ ವ್ಯತ್ಯಾಸ ಈರುಳ್ಳಿ ಬೆಲೆ ಯಥಾಸ್ಥಿತಿಯಲ್ಲಿರುವಂತೆ ಮಾಡಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಗಡಾಯಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಸಾವಿರ ಇತ್ತು ಅವಾಗಂತೂ ಎಲ್ಲ ಕಡೆ ಕಡಿಮೆ ಇತ್ತು. ಈಗ ಮಹಾರಾಷ್ಟ್ರದು ಸ್ಪೀಡ್ ಚಾಲು ಹೋಗೈತಿ. ಆಮೇಲೆ ಹೊರಗಿಂದ ರಾಜಸ್ಥಾನ ಗಿಜಸ್ತಾನ ಅವು ಬರಾಕತ್ತಾವ ಈ ಕಡೆ ಕರ್ನಾಟಕಕ್ಕೆಲ್ಲ. ಆಮೇಲೆ ಟರ್ಕಿಲಿಂತ್ರ ಆಮೇಲೆ ಈಜಿಪ್ಟ್ಲಿಂತ್ರ ಅಲ್ಲಿಂದು ಬರಾಕತ್ತಾವ ರೀ. ಈಗ ಈಗ ಸ್ವಲ್ಪ ಬಂದಾವ, ಹೊರಗೆ ಬರಬೇಕಂತಂದ್ರೆ ಇನ್ನೂ 2 ದಿನ ಬೇಕು. ಅದ್ರದ್ದು ಎಫೆಕ್ಟ್ ಈಗ ಬಿದ್ದೈತಿ. ಈಗ ಒಂದು ಕನಿಷ್ಠ ಇವತ್ತು ಒಂದು 2-3 ಸಾವಿರ ರೂಪಾಯಿ ಡೌನ್ ಆಗೈತಿ, ಮುಂದೆ ಇನ್ನೂ ಡೌನ್ ಆಕತಿ ಗೌರ್ಮೆಂಟ್. ಯಾಕಂದ್ರೆ ಇವ್ರಿಗೆಲ್ಲ ರಿಟೇಲ್ದಾಗ 25 ರೂಪಾಯಿ ಕಿಲೋ ಹಚ್ಚಬೇಕಂತಂದು ಇದನ್ನು ಮಾಡ್ಯಾರ. 25 ರೂಪಾಯಿ 30 ರೂಪಾಯಿ ಇದನ್ನು ಮಾಡೋಕ್ಕಂತಂದು ಹಿಂಗಾಗಿ ಇನ್ನೂ ಸ್ವಲ್ಪ ಡೌನ್ ಆಕತಿ ಉಳ್ಳಾಗಡ್ಡಿದು. ಅದು ನಮ್ಮ ರೈತರಿಗೆ ಹೊಡೆದು ಕೊಡ್ತೈತ್ರಿ. ಅದು ಹೊಡೆದಷ್ಟ್ಲಿಂದ ತರ್ಸಕ್ಕೆ ಅದು ಇವರು ಇಂಪೋರ್ಟರ್ಸ ಲಾಭ ಮಾಡ್ಕೊಳಕತ್ತಾರ. ಅದನ್ನು ಇಷ್ಟು ದಿನ ಲಾಭ ಮಾಡ್ಕೊಂಡಾರ. ಈಗ ಗೌರ್ಮೆಂಟನೇ ಈಗ ಅದಕ್ಕೆ ಕೈ ಹಾಕೈತಿ, ಕೈ ಹಾಕಿ ಕಡಿಮೆ ಬೆಲೆಗೆ ಮಾರಬೇಕಂತಂದು ಇದನ್ನು ಮಾಡಾಕತ್ತಾರ ಅವರು. ಸಮೀಪದ ಹತ್ತಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ದೇವಸ್ಥಾನ ರಂಭಾಪುರಿ ಶ್ರೀಗಳಿಂದ ಉದ್ಘಾಟನಾ ಸಮಾರಂಭ ಹಾಗೂ ಕಳಸಾರೋಹಣ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ 501 ಮುತ್ತೈದೆಯರಿಂದ ನಡೆದ ಕುಂಭಮೇಳ ವಿಶೇಷವಾಗಿತ್ತು ಹಾಗೂ ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಲ್ಲಿಕಾರ್ಜುನ ದೇವಸ್ಥಾನ ತಲುಪಿತು. ಈ ಸಂದರ್ಭದಲ್ಲಿ ಇಂಡಿ ಶಾಸಕ ಯಶವಂತರಾವ್ ಗೌಡ್ ಪಾಟೀಲ್ ಮಾತನಾಡಿ, ನಾವು ಭೀಮೆಯ ದಡದಲ್ಲಿ ಬದುಕು ಸಾಗಿಸುತ್ತಾ ಇದ್ದೇವೆ. ನಮ್ಮ ಮಾತು ಬಿರುಸಾಗಿರಬಹುದು, ಆದರೆ ನಮ್ಮ ಹೃದಯ ಮಾತ್ರ ಮೃದುವಾಗಿದೆ ಎಂದು ಹೇಳಿದರು. ಮತ್ತು ದೂರದರ್ಶನದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಸ ನದಿಯ ಅಮೃತ ಹಸ್ತದಿಂದ ಚಾಲನೆ ಸಿಕ್ಕು 9 ದಿನಗಳವರೆಗೆ ಆಲ್ಮೇಲ್ ಭಾಗದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ.
ರಾತ್ರಿ 12 ಗಂಟೆವರೆಗೆ ಪೂಜ್ಯರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಅವರ ಮಾತುಗಳು ನಿನ್ನೆ ಇಡೀ ಮಾನವ ಜನಾಂಗಕ್ಕೆ ವಿಶ್ವ ಭಾತೃತ್ವದಿಂದ ವಿಶ್ವ ಪ್ರೇಮಿಯಾಗಿ ಬದುಕತಕ್ಕಂತ ಒಂದು ಬಹಳ ವಿಶೇಷವಾದಂತ ಅಂದರೆ ಇಲ್ಲೂ ಸಹಿತ ಈ ಭಾಗದಲ್ಲಿ ನಾವು ಅವರ ಮಾತುಗಳನ್ನು ಆಲೋಚನೆ ನಾವು ನೀವು ಅನೇಕ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಡ್ತೀವಿ. ಅವರ ಧಾರ್ಮಿಕ ಚಿಂತನೆಗಳು ಮನುಷ್ಯನಿಗೆ ಬಹಳ ಪ್ರಾಚೀನ ಕಾಲದಿಂದ ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಮ್ಮ ಸಂಸ್ಕಾರ ಕೊಟ್ಟಿದ್ದಾರೆ. ಆ ಒಂದು ದಸೆಯಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗೋಪಾಲ ಕಾರಜೋಳ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಭೀಮಾಶಂಕರ್ ಬಿರಾದರ್, ಮಾಜಿ ಶಾಸಕ ವಿಠಲ್ ಕಟಕದೊಂಡೆ, ಸಿದ್ದಣ್ಣ ಸಾಹುಕಾರ್ ಬಿರಾದರ್, ಶ್ರೀಕಾಂತ್ ಬಿರಾದರ್, ಊರಿನ ಎಲ್ಲ ಗ್ರಾಮಸ್ಥರು ಇದ್ದರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಉರ್ದು ಶಾಲೆ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ 10ನೇ ವರ್ಷದ ಸಗರಾದ್ರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ರೈತ ರತ್ನ, ಯೋಧ ರತ್ನ, ಮಹಿಳಾ ರತ್ನ, ಶಿಕ್ಷಕ ರತ್ನ, ವೈದ್ಯ ರತ್ನ, ಸೇವಾ ರತ್ನ, ಕಾಯಕ ರತ್ನ, ಮಧ್ಯಮ ರತ್ನ ಹಾಗೂ SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳು ಸೇರಿ 100 ಮೀಟರ್ ಉದ್ದದ ಕನ್ನಡ ಬಾವುಟವನ್ನು ಅಂಬೇಡ್ಕರ್ ವೃತ್ತದಿಂದ ಉರ್ದು ಶಾಲೆ ಆವರಣದವರೆಗೆ ಮೆರವಣಿಗೆಯ ಮುಖಾಂತರ ತಂದಿರುವುದು ಆಕರ್ಷಣೀಯವಾಗಿತ್ತು. ಬಾಪೂಜಿ ಅಂತಾರಾಷ್ಟ್ರೀಯ PU ಕಾಲೇಜಿನಲ್ಲಿ ನಡೆದ ಸಾರ್ಥಕ ಸಂಭ್ರಮ ನುಡಿ ನಮನ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಅಬ್ಬೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಾಲುಮರದ ತಿಮ್ಮಕ್ಕ ಅವರಿಗೆ ಅಬ್ಬೆ ಪ್ರಶಸ್ತಿ ಹಾಗೂ ರೈತ ಮಹಾದೇವಪ್ಪ ಚಲವಾದಿ ಅವರಿಗೆ ಕೃಷಿ ಸಾಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಅಬ್ಬೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಮಕ್ಕಳಿಲ್ಲದ ನೋವು ಮರೆಯುವುದಕ್ಕಾಗಿ ನಾನು ನನ್ನ ಗಂಡ ಪ್ರತಿ ವರ್ಷ ಇಂತಿಷ್ಟೆಂದು ಮರ ನೆಟ್ಟು ಮರಗಳನ್ನೇ ನನ್ನ ಮಕ್ಕಳೆಂದು ಬೆಳೆಸಲು ಇದೀಗ 70 ವರ್ಷಗಳಾಗಿವೆ ಎಂದು ತಿಮ್ಮಕ್ಕನವರು ಭಾವುಕರಾದ ವೇಳೆ ನೆರೆದವರ ಪರಿಸರ ಪ್ರೇಮ ವಿಜೃಂಭಿಸಿತು. ನಮಸ್ತೆ. ಎಲ್ಲರಿಗೂ ಭಾಗ್ಯ, ಎಲ್ಲರಿಗೂ ಸುಖ ಸಂಪತ್ತು, ಎಲ್ಲರಿಗೂ ಕಷ್ಟ ಪರಿಹರಿಸಿ ಸುಖ ಸಂಪತ್ತು ಪಡೆದಂತ ಸಾಲ್ ಮಾತಾ ತಿಮ್ಮಕ್ಕ, ಎಲ್ಲಾನು ಕಷ್ಟ ಸುಖ ಎಲ್ಲ ಅನುಭವಿಸಿ ಈಗ ಹುಬ್ಳಿಗೆ ಬಂದು ಬೆಳೆ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ. ಈಗ ಮುಂದಾಗಿ ಮಾತಾಡಿದಂಥವರು ಅವರ ತಂದೆ ತಾಯಿ ಕೂಡ ನೆನೆಸ್ಕೊಂಡ್ಬಿಟ್ರು. ನಮಗೆ ರೌಟು ಹೊಟ್ಟೆ ಹೋದಾಗಾಯಿತು. ಈಗ ನಾವು ಯಾರು ನೆನೆಸ್ಕೊಳ್ಳೋಣ? ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಒಂದು ತಂಗಿ ಇದೆ, ಒಂದು ತಮ್ಮ ಇದೆ. ಅವ್ರದ್ದು ಯಾವ ಭಾಗ್ಯವೂ ಇಲ್ಲ, ಯಾವ ಸುಖವೂ ಇಲ್ಲ, ಯಾವ ಸಂತೋಷವೂ ಇಲ್ಲ. ನಾನ ದತ್ತು ಮಗ, ಅವ್ರ ತಾಯಿ ದತ್ತು ಮಗನ ಮಾಡಿಕೊಟ್ರು. ಆ ಮಗನಿಂದ ನಾನು ಹೆಂಗೋ ಸುಖವಾಗಿದ್ದೀನಿ. ಮಗನಿಗೂ ಇನ್ನೂ ಸುಖ ಯಾವುದೂ ಸಿಕ್ಕಿಲ್ಲ. ಮಗ ಕಾಟ ಅನುಭವಿಸ್ಕೊಂಡು ನನ್ನ ತಾಯಿ ದೇವರು ಅಂತ ಮಗ ನನ್ನ ಕೂಡಿಕ್ತಾ ಇದ್ದಾರೆ. ಮಗನಿಗೂ ಇನ್ನೂ ಮದುವೆ ಮಾಡಿಲ್ಲ. ಅವ್ರ ಮಗ ಒಳ್ಳೆಯ ಆಶೀರ್ವಾದ ತಗೊಂಡು ಒಳ್ಳೆಯ ಭಾಗ್ಯ ಪಡ್ಕೊಂಡು ಸುಖ ಸಂಪತ್ತು ಪಡ್ಕೊಂಡು ನಮಗೆ ತಾಯಿ ಮಗನಾಗಿ ಅವರು ಬಾಳ್ತಾ ಇದ್ದಾರೆ. ಮಗ ನಾನು ಅಯ್ಯಪ್ಪನಿಗೆ ತಾಯಿಯೇ ತಾಯಿ ಅನ್ನಿ, ಮಗ ಅವರು ನನಗೆ ಮಗನು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.